ನಮಸ್ಕಾರ. ಜೀವನಹಳ್ಳಿ ಊರಿನ ಗ್ರಾಮಸ್ಥರ ಪರವಾಗಿ ಜೀವನಹಳ್ಳಿಯಲ್ಲಿ ಪಲ್ಲಕ್ಕಿ ಅಂತ ಸ್ಟಾರ್ಟ್ ಮಾಡಿರೋದು ಗಣೇಶನ ದೇವಸ್ಥಾನ, ಭಜನೆ ಮನೆಯಿಂದ ರಾಮರ ದೇವಸ್ಥಾನ, ಅವರಿಬ್ಬರು ಫಸ್ಟ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ರು. ಕೆ ಮರಿಗೌಡ, ಕಾಕ್ಸ್ಟೌನ್ ಜೀವನಹಳ್ಳಿ, ಆಂಡಲಮ್ಮ ಸಂಘ, ಒಳ್ಳೇದು ಕೆಟ್ಟದ್ದು ಎಲ್ಲ ಗ್ರಾಮಸ್ಥರು ಸೇರಿ ಒಟ್ಟಾಗಿ ಮಾಡ್ತಾ ಇದ್ದೀವಿ ಅಂತ. ಗಣೇಶನ ಸ್ಟಾರ್ಟ್ ಆದಮೇಲೆ ರಾಮರ ದೇವರು ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಹಿಂದೆ ಒಂದೊಂದು ದೇವರು ಇದರ ಈ ಥರ ಸ್ಟಾರ್ಟ್ ಮಾಡ್ಕೊಂಬಂದರು. ಬಂದಮೇಲೆ ಇವತ್ತು ಹೆಚ್ಚು ಕಡಿಮೆ ಒಂದು 25-30 ದೇವರುಗಳನ್ನ ಮೆರವಣಿಗೆ ಆಗಿದೆ. ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಎಲ್ಲ ಊರಲ್ಲೂ ಸೇರಿ ಎಲ್ಲ ಮಾಡ್ತಾಯಿದ್ದೀವಿ. ಪ್ಲಸ್ ಅವ್ರ ಪರವಾಗಿ ಎಲ್ರಿಗೂ ಸ್ವಾಗತ ಬಯಸಿ ನಿಮಗೆಲ್ಲರೂ ಧನ್ಯವಾದ ಹೇಳ್ತಾ ಇದ್ದೀನಿ. ಆಂಡಳಮ್ಮನ ದೇವ್ರನ್ನ ನಾವು ದೇವ್ರ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದರೆ, ಆವಾಗ ನಾವು ಎಲ್ಲರೂ ಸೇರಿ ಒಂದು ತರಕಾರಿ ಗಾಡಿಯಿಂದ ಮುನ್ಸ್ವಾಮಿ, ರಾಜ, ಸುಬ್ರಹ್ಮಣಿ, ಸೀನಾ, ವೆಂಕಟೇಶು, ಆಮೇಲೆ ಜಾಕಪ್ಪು, ಕೃಷ್ಣ ಎಲ್ಲ ಒಂದು 15 ಜನ ಇದ್ವಿ. ಈಗ ನಾನು, ಮರಿಗೌಡ, ಮುನ್ಸ್ವಾಮಿ, ಸುಬ್ರಹ್ಮಣಿ ಮೂವರು ಸೇರಿ ದೇವ್ರನ್ನ ಎಮ್ಮನ್ನ ಮೆರವಣಿಗೆ ಮಾಡ್ತಾಯಿದ್ದೀವಿ. ಪ್ಲಸ್ ಎಲ್ಲ ಸಾಕಾರದಿಂದ ಮಾಡ್ತಾಯಿದ್ದೀವಿ. ಪ್ಲಸ್ ನಾವು ಇವಾಗ ಈ ವರ್ಷದ್ದು 38ನೇ ವರ್ಷ ಇದು. ಪ್ಲಸ್ ಮುಂದಕ್ಕೆ ನಿಮ್ಮ ಸಾಕಾರದಿಂದ ಇನ್ನೂ ಮುಂದಕ್ಕೆ ಮಾಡೋಣ ಅಂತ ನಾವು ಆಸೆ ಇಟ್ಕೊಂಡಿದ್ದೀವಿ. ನೀವು ಸಹಕಾರ ಕೊಟ್ಟರೆ ನಾವು ಇನ್ನೂ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಕೈಯಲ್ಲಿ ಆದಷ್ಟು ಆಂಡಳಮ್ಮಂದು ದೇವರು ನಾವು ತೆಗೆದೋದ್ರಿಂದ ನಮಗೇನು ದೇವರು ಕಡಿಮೆ ಮಾಡಲಿಲ್ಲ. ಆರೋಗ್ಯ ಆಗಲಿ, ಒಳ್ಳೆಯದಾಗಲಿ, ಕೆಟ್ಟದ್ದಾಗಲಿ, ಎಲ್ಲ ಏನೇ ಕಷ್ಟ ಬಂದರೂ ಆ ಯಮ್ಮನ ಪರಿಹಾರ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತೀವಿ. ಮುಂದಕ್ಕೆ ಯಾರಾದರೂ ನಮ್ಮ ಊರವರು ಮುಂದೆ ಬಂದು ನಾವು ಮಾಡ್ತೀವಿ ಅಂತ ಯೋಚಿಸ್ತು ನಮ್ಮನ್ನ ಅಂತ ನಂತರ ಮುನ್ಸ್ವಾಮಿ ಮಕ್ಕಳು, ಸುಬ್ಬಿ ಮಕ್ಕಳು, ಪ್ಲಸ್ ನನ್ನ ತಮ್ಮನ ಮಕ್ಕಳು ಬಂದು ಮಾಡೋಂಗೆ ಮಾಡಿದ್ರೆ ನಾವು ಬಿಟ್ಕೊಳಕ್ಕೆ ರೆಡಿ ಇದ್ದೀವಿ. ಅವ್ರ ಹಿಂದೆ ನಾವು ಇರ್ತೀವಿ ಸಪೋರ್ಟಾಗಿ. 38ನೇ ವರ್ಷ, ಈ ಸರ್ತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀರಿ. ಯಾರು ಬೇಜಾರು ಮಾಡ್ಕೊಂಬಾಡ್ರಿ, ಊರಲ್ಲಿ ಬರೀಲ್ಲ ಅಂತ. ನಾವು ಮೈನ್ ರೋಡಲ್ಲಿ ತಗೊಂಬಂದು ನಿಲ್ಲಿಸಿ ಆ ಕಡೆ ಇದು ಮಾಡಿ, ಯಾಕಂದರೆ ಅದು ಇರೋದು ಪಲ್ಲಕ್ಕಿ ಆ ಥರ ಬಿಚ್ಚಿ ನಾವು ಬೇರೆ ಪಲ್ಲಕ್ಕಿ ಗಾಡಿಗೆ ಹಾಕಂಗಿದ್ರೆ ಅದನ್ನು ಹಾಕ್ತಾಯಿದ್ವಿ. ದೇವ್ರ ಮೆರವಣಿಗೆ ಅಂತೂ ನಾವು ನಮ್ಮ ಊರೊಳಗೆ ನಾವು ತಗೊಂಬರ್ತೀವಿ. ನಿಮ್ಮ ಸಾಕಾರದಿಂದ ನಾವು ಇಷ್ಟರವರೆಗೂ ಬಂದಿದ್ದೀವಿ, ಇಷ್ಟು ಮಾಡಿದ್ದೀವಿ. ಪ್ಲಸ್ ಎಲ್ರಿಗೂ ಧನ್ಯವಾದ. ಆಂಡಾಳಮ್ಮ ದೇವರು ಅಂದರೆ ಆ ಯಮ್ಮ ಒಂಥರ ಒಂದು ಶಕ್ತಿ. ಆ ಶಕ್ತಿ ಅಂದರೆ ಆ ಯಮ್ಮನ್ನ ನಮ್ಮದವರು ಯಾರು ಕೈಬಿಟ್ಟಿಲ್ಲ. ಕೆಲವರು ಮದುವೆ ಆಗಬೇಕು, ಕೆಲವ್ರು ಮದುವೆ ಆಗಿರಲ್ಲ, ವಯಸ್ಸಾಗಿರುತ್ತೆ, ಅವ್ರು ಬಂದು ನನ್ನ ಬೇಡ್ಕೊಂಡು ಈ ವರ್ಷ ಬೇಡ್ಕೊಂತೀನಮ್ಮ ನಿಮಗೇನೋ ಅದ ನನ್ನ ಕೈಯಲ್ಲಿ ಆದ ಶಕ್ತಿ ಏನೋ ಮಾಡ್ತೀನಿ ಅಂತ ಬರೋ ವರ್ಷ ಮದುವೆ ಆಗ್ಬೇಕಮ್ಮ ಅಂದರೆ ಅದು ಒಂದೆರಡು ಆಗಿದೆ, ಅದು ಸತ್ಯನೂ ಇದೆ. ಆ ಯಮ್ಮನ ನಮ್ಮದವ್ರನ್ನ ಯಾರನ್ನು ಕೈ ಬಿಟ್ಟಿಲ್ಲ. ಆಂಡಳಮ್ಮ ಅಂದರೆ ಒಂದು ಸ್ವಲ್ಪ ನಮಗೆ ತುಂಬ ನಂಬಿಕೆ ಇದೆ.